ನಮಸ್ತೆ, ನೀವು ನೋಡ್ತಿದ್ದೀರಾ ಟೀಮ್ ಡ್ರೈವಿಂಗ್ ಲವರ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂಡ್ ನಿಮ್ಮ ಪ್ರಜಲ್ ನಾಯ್ಕ್. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಪಲ್ಸರ್ ಆರ್ ಎಸ್ 200 ಬೇಸಿಕ್ಸ್ ವೆಹಿಕಲ್ನ ಬಗ್ಗೆ ರಿವ್ಯೂ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಈ ಒಂದು ವೆಹಿಕಲ್ ಬಂದುಬಿಟ್ಟು ಮೂರು ಕಲರ್ಗಳಲ್ಲಿ ಅವೈಲೇಬಲ್ ಇರುವಂಥದ್ದು, ರೆಡ್, ಗ್ರೇ ಮತ್ತು ವೈಟ್ ಕಲರ್ಗಳಲ್ಲಿ ಅವೈಲೇಬಲ್ ಇರುವಂಥದ್ದು. ಹಾಗೂ ಇದು ಕರ್ನಾಟಕದಲ್ಲಿ ಇದರ ಆನ್ ರೋಡ್ ಪ್ರೈಸ್ ಬಂದುಬಿಟ್ಟು 2,26,000 ಆಗಿರುವಂಥದ್ದು. ಹಾಗೂ ಇದರ ಹೆಡ್ಲೈಟ್ನ ಕಡೆ ನೋಡೋದಾದ್ರೆ, ಸೊ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಹೆಲಗಾನ್ ಪ್ರೊಜೆಕ್ಟರ್ ಹೆಡ್ಲೈಟ್ ಅನ್ನು ನೀಡಿರುವಂಥದ್ದು. ಇಲ್ಲಿ ನಿಮಗೆ DRS LED ಲೈಟ್ ಅನ್ನು ನೀಡಿರುವಂಥದ್ದು. ಸೊ ಆನ್ ಮಾಡಿ ತೋರಿಸ್ತೇನೆ. ಸೊ ನೋಡ್ಬೋದು ಇಲ್ಲಿ, ಹಾಗೂ ಇಲ್ಲಿ ನಿಮಗೆ LED ಇಂಡಿಕೇಟರ್ನ ಸಹ ನೀಡಿರುವಂಥದ್ದು. ಸೊ ನೋಡ್ಬೋದು ಇದರ ಮಡ್ಗಡ್ನ ಕಡೆ ನೋಡೋದಾದ್ರೆ ಒಳ್ಳೆ ಕ್ವಾಲಿಟಿ ಕಾರ್ಬನ್ ಫೈಬರ್ ಮಡ್ಗಡನ್ನು ನೀಡಿದ್ದು, ಹಾಗೂ ಇದಕ್ಕೆ ಮ್ಯಾಟ್ ಫಿನಿಷಿಂಗ್ ಅನ್ನು ನೀಡಿರುವಂಥದ್ದು. ಸೊ ನೀವು ಇಲ್ಲಿ ನೋಡ್ಬೋದಾಗಿದೆ. ಹಾಗೂ ಇಲ್ಲಿ ಟ್ರಾನ್ಸ್ಪರೆಂಟ್ ವಿಂಡ್ಶೀಲ್ಡ್ ಅನ್ನು ನೀಡಿರುವಂಥದ್ದು, ಹಾಗೂ ಜೊತೆಗೆ ಫೋಲ್ಡೇಬಲ್ ಮಿರರ್ ಅನ್ನು ಸಹ ಇಲ್ಲಿ ನೀಡಿರುವಂಥದ್ದು. ಸೊ ಇದು ಅತ್ಯುತ್ತಮ ಲುಕ್ ಅನ್ನು ನೀಡುತ್ತೆ ಸೊ ಈ ಒಂದು ಬೈಕ್ಗೆ. ಹಾಗೂ ಇಲ್ಲಿ 100x80/17 ಸೈಜ್ ಟೈರ್ ಅನ್ನು ನೀಡಿರುವಂಥದ್ದು, ಜೊತೆಗೆ 300mm ಡಿಸ್ಕ್ ಅನ್ನು ಸಹ ಇಲ್ಲಿ ನೀಡಿರುವಂಥದ್ದು. ಇಲ್ಲಿ ಡ್ಯುಯಲ್ ಚಾನೆಲ್ ABS ಆಗಿರುವಂಥದ್ದು, ಹಾಗೂ ಇದರ ಸಸ್ಪೆನ್ಷನ್ ಬಂದುಬಿಟ್ಟು ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಆಗಿದ್ದು. ಸೊ ಇದನ್ನು ಸ್ವಲ್ಪ ಬಜಾಜ್ನವರು ಅಪ್ಡೇಟ್ ಮಾಡಬೇಕಿತ್ತು, ಯಾಕಂತಂದರೆ ಸೊ ಇದು ಸಣ್ಣ ಅಂಶಿದ್ರೂ ಸಹ ಇಲ್ಲಿ ದೊಡ್ಡ ಎಫೆಕ್ಟಿವ್ ಆಗುವಂಥದ್ದು. ಸೊ ಈ ಒಂದು ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಬಂದುಬಿಟ್ಟು 13 ಲೀಟರ್ ಕೆಪಾಸಿಟಿಯನ್ನು ಹೊಂದಿರುವಂಥದ್ದು. ಸೊ ಈ ಒಂದು ಬೈಕ್ನಲ್ಲಿ ನಿಮಗೆ ಇಥನಾಲ್ 20% ಅನ್ನು ನೀಡಿರುವಂಥದ್ದು. ಇಥನಾಲ್ 20 ಅಂತಂದರೆ ಇದರಲ್ಲಿ 20% ನ್ಯಾಚುರಲ್ ಫ್ಯೂಯಲ್ ಇರುತ್ತೆ. ಸೊ ಇದು ಇನ್ನೂ ಉತ್ತರ ಕನ್ನಡದಲ್ಲಿ ಬಂದಿಲ್ಲ. ಸೊ ಈ ಒಂದು ಸಿಸ್ಟಮ್ ಇನ್ನು ಉತ್ತರ ಕನ್ನಡದಲ್ಲಿ ಬಂದಿಲ್ಲ, ಮುಂದೆ ಒಂದು ವೇಳೆ ಬಂದರೂ ಸಹ ಬರುತ್ತೆ. ಸೊ ಆ ಒಂದು ಸಂದರ್ಭದಲ್ಲಿ ಈ ಒಂದು ಬೈಕ್ಗೆ ಆ ಒಂದು ಇಥನಾಲ್ 20 ಫ್ಯೂಯಲನ್ನು ಯೂಸ್ ಮಾಡ್ಕೊಳ್ಬೋದು. ಇದರಿಂದ ನಮ್ಮ ನೇಚರ್ಗೆ ತುಂಬ ಒಳ್ಳೆಯದಾಗುತ್ತೆ, ಯಾಕಂದರೆ ಕಾರ್ಬನನ್ನು ತುಂಬ ಕಡಿಮೆ ಪ್ರಮಾಣದಲ್ಲಿ ಬಿಡುಗಡೆ ಮಾಡುತ್ತೆ. ಸೊ ಹಾಗೂ ಇದರ ಒಂದು ಇಂಜಿನ್ನ ಕಡೆ ನೋಡೋದಾದರೆ, ಇಲ್ಲಿ ನಿಮಗೆ DTSI ಟ್ರಿಪಲ್ ಸ್ಪಾರ್ಕ್ ಇಂಜಿನನ್ನು ನಿಮಗೆ ಒಳ್ಳೆಯ ಇಂಜಿನನ್ನು ನೀಡಿರುವಂಥದ್ದು, ಹಾಗೂ ಇಲ್ಲಿ ಒಳಗಡೆ ಒಂದು ಮೋನೋ ಸೋಕಾಪ್ಸರನ್ನು ನೀಡಿರುವಂಥದ್ದು. ಸೊ ನೀವು ಇಲ್ಲಿ ನೋಡ್ಬೋದಾಗಿದೆ. ಸೊ ಇಲ್ಲಿ ಬ್ಯಾಕಲ್ಲಿ ನೋಡೋದಾದರೆ ಟೇಲ್ ಲೈಟ್ ಬ್ರೇಕ್ ಇಂಡಿಕೇಷನ್ ಅನ್ನು ನೀಡಿದರು. ಸೊ ಇದು ಬೈಕ್ಗೆ ಒಂದು ಒಳ್ಳೆ ಲುಕ್ ಅನ್ನು ನೀಡಿರುವಂಥದ್ದು. ಹಾಗೆ ಇಲ್ಲಿ ನಿಮಗೆ LED ಇಂಡಿಕೇಟರ್ ಅನ್ನು ಸಹ ಇಲ್ಲಿ ನೀಡಿರುವಂಥದ್ದು. ಹಾಗೂ ಇದು ನೋಡ್ಬೋದು, ಇಲ್ಲಿ ಇದು ಗೇರ್ ಲಿವರ್ ಆಗಿದ್ದು. ಸೊ ಇಲ್ಲಿ ನಿಮಗೆ 6-speed ಮ್ಯಾನುವಲ್ ಗೇರ್ ಅನ್ನು ನೀಡಿರುವಂಥದ್ದು. ಸೊ ನೀವು ಇಲ್ಲಿ ನೋಡ್ಬೋದಾಗಿದೆ, ಇಲ್ಲಿ ಒಂದು ಸ್ಟಿಕ್ಕರ್ ಅನ್ನು ಇಟ್ಟಿದ್ದಾರೆ. ಹಾಗೂ ಈ ಒಂದು ಬೈಕ್ನ ಕನ್ಸೋಲ್ ಮೀಟರ್ನಲ್ಲಿ ಏನೇನು ಫೀಚರ್ಸ್ ಇದೆ ಅಂತ ನೋಡಬೇಕಂದ್ರೆ, ಸೊ ಇಲ್ಲಿ ನಿಮಗೆ ಗೇರ್ ಇಂಡಿಕೇಷನ್ ಅನ್ನು ತೋರಿಸುತ್ತೆ. ಸೊ ಯಾವ ಗೇರ್ ಮೇಲಿದೆ, ಗಾಡಿ ಯಾವ ಗೇರ್ ಮೇಲಿದೆ ಅಂತ ತೋರಿಸುತ್ತೆ. ಹಾಗೂ ಇಲ್ಲಿ ಸೈಡ್ ಸ್ಟ್ಯಾಂಡ್ ಇದ್ರೆ ಸೈಡ್ ಸ್ಟ್ಯಾಂಡ್ ಇಂಡಿಕೇಟರ್ ಅನ್ನು ತೋರಿಸುತ್ತೆ. ಹಾಗೂ ಇಲ್ಲಿ ನಿಮಗೆ ಟೈಮ್ ಅನ್ನು ತೋರಿಸುತ್ತೆ. ಸೊ ಇಲ್ಲಿ ಓಡೋ ಮೀಟರ್ನಲ್ಲೂ ಸಹ ಒಳ್ಳೊಳ್ಳೆ ಫೀಚರ್ಸ್ ಇರುವಂಥದ್ದು. ಸೊ ನೀವು ಇಲ್ಲಿ ಮೊದಲನೇದಾಗಿ ನೋಡ್ತಾ ಇರುವಂಥದ್ದು, ಇಲ್ಲಿ ಟ್ರಿಪ್ 1 ನಾವು ಇಲ್ಲಿ 0 ಮಾಡಿಕೊಂಡ್ರೆ, ಸೊ ಎಲ್ಲಾದರೂ ಟ್ರಿಪ್ಗೆ ಹೋಗುವಾಗ ಎಷ್ಟು ಕಿಲೋಮೀಟರ್ ಇದೆ ಅಂತ ನೀವು ಇಲ್ಲಿ ಕೌಂಟ್ ಮಾಡ್ಬೋದಾಗಿದೆ ಈಸಿಯಾಗಿ. ಹಾಗೂ ಟ್ರಿಪ್ 2 ಸಹ ಅದೇ ಥರ ಫೀಚರ್ಸ್ ಆಗಿರುವಂಥದ್ದು. ಹಾಗೂ ಈ ಒಂದು ಫೀಚರ್ಸ್ನಲ್ಲಿ ನಮ್ಮ ವೆಹಿಕಲ್ನಲ್ಲಿ ಎಷ್ಟು ಪೆಟ್ರೋಲ್ ಇದೆ, ಸೊ ಆ ಒಂದು ಪೆಟ್ರೋಲ್ಗೆ ಎಷ್ಟು ಮೈಲೇಜನ್ನು ನೀಡುತ್ತೆ ಅಂತ ತೋರಿಸುತ್ತೆ. ಸೊ ಈ ಒಂದು ವೆಹಿಕಲ್ನಲ್ಲಿ ಇರುವ ಫ್ಯೂಯಲ್ನಲ್ಲಿ ಸೊ 180 km ಮೈಲೇಜ್ ನೀಡುತ್ತೆ ಅಂತ ತೋರಿಸ್ತಾ ಇದೆ. ಸೊ ಈ ಒಂದು ಫೀಚರನ್ನು ಈ ಒಂದು ಬೈಕಲ್ಲಿ ಬಿಟ್ಟಿರುವಂಥದ್ದು. ಹಾಗೂ ಈ ಒಂದು ಬೈಕ್ನಲ್ಲಿ ಮಿನಿಮಮ್ 3 ಲೀಟ್ರ್ ಪೆಟ್ರೋಲ್ನ ಮೇಂಟೈನ್ ಮಾಡಲೇಬೇಕಾಗುತ್ತೆ. ಸೊ ಬನ್ನಿ ಇವಾಗ ಈ ಒಂದು ಸ್ವಿಚಸ್ನ ಕಡೆ ನೋಡೋಣ. ಸೊ ಇಲ್ಲಿ ನೀವು ನೋಡ್ತಾ ಇರುವಂಥದ್ದು, ಇದು ಬಂದುಬಿಟ್ಟು ಪಾಸಿಂಗ್ ಸ್ವಿಚಸ್, ಹಾಗೂ ಇದು ಡಿಂಪಲ್ ಸ್ವಿಚಸ್. ಹಾಗೂ ನೀವು ಇಲ್ಲಿ ನೋಡ್ತಾ ಇರುವಂಥದ್ದು, ಇದು ಇಂಡಿಕೇಟರ್ ಸ್ವಿಚಸ್, ಹಾಗೂ ಇದು ಹಾರ್ನ್, ಹಾಗೂ ಇದು ಇಗ್ನಿಷಿಯನ್ ಸ್ವಿಚ್, ಹಾಗೂ ಇಲ್ಲಿ ಸ್ಟಾರ್ಟರ್ ಸ್ವಿಚ್ ಅನ್ನು ನೀಡಿರುವಂಥದ್ದು. ಬನ್ನಿ ಇವಾಗ ಈ ಒಂದು ಬೈಕ್ನ ಸ್ಟಾರ್ಟ್ ಮಾಡಿ ಎಕ್ಸಾಸ್ಟ್ ಸೌಂಡ್ ಅನ್ನು ನೋಡೋಣ. ಒಂದು ವಿಡಿಯೋ ಮಾಡಲು ಹೆಲ್ಪ್ ಮಾಡಿದಂಥ ಅಭಿ ಅವರಿಗೆ ತುಂಬ ಥ್ಯಾಂಕ್ಸ್ ಅನ್ನು ಹೇಳ್ತಾ ಇದ್ದೇನೆ. ಹಾಗೆ ಇಷ್ಟೇ ಇವತ್ತಿನ ಒಂದು ವಿಡಿಯೋ, ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟವಾಗಿದ್ದಲ್ಲಿ ಈಗಲೇ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.